ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಬಿಂದಾಸಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಪಟ್ಟೆ ಬಿಂದಾಸಾಗಿದ್ದೀನಿ. ಗೈಸ್, ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕ್ರಾಸ್ ಪಟ್ಟಿನ ಅಂದರೆ ಕ್ರಾಸ್ ಕ್ರಾಸ್ ಆಗಿ ಒಂದು ಗೋಲ್ಡ್ ಕಲರ್ ಪೀಸ್ನ ತಗೊಂಡು ಕ್ರಾಸ್ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮಗೆ ಕಟ್ ಮಾಡಿರುವಂತಹ ಪೀಸ್ ಏನಿದೆ ಅದು ಬಾರ್ ಥರ ಅಂದರೆ ರಬ್ಬರ್ ಥರ ಬರಬೇಕು, ಹೇಳಿದ್ರೆ ರಬ್ಬರ್ ಥರ ಬರಬೇಕು, ಆವಾಗ ಮಾತ್ರ ಒಂದು ಪೈಪಿಂಗ್ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಓಕೆ, ಇವಾಗ ಇಲ್ಲಿ ನಾನು ಸಿಂಗಲ್ ಪ್ರೆಸರ್ ಪುಟ್ನ ಹಾಕೊಳ್ತಾ ಇದ್ದೀನಿ. ನೀವು ಆ ಥ್ರೆಡ್ ಪೈಪಿಂಗ್ನ ನೀವು ರೆಡಿ ಮಾಡ್ಕೊಳ್ಬೇಕು ಅಂದರೆ ಡಬಲ್ ಪ್ರೆಸರ್ ಪುಟ್ಟಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಸಿಂಗಲ್ ಪ್ರೆಸರ್ ಪುಟ್ ಅಂದರೆ ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್ ಎರಡೂ ಸೈಡ್ಗೆ ನಮಗೆ ಸಿಂಗಲ್ ಪ್ರೆಸರ್ ಪುಟ್ ಸಿಗುತ್ತೆ. ನೋಡಿ, ಈ ರೀತಿ ಇರುತ್ತೆ, ಲೆಫ್ಟ್ ಸೈಡ್ಗೂ ಸಿಗುತ್ತೆ, ರೈಟ್ ಸೈಡ್ಗೂ ಸಿಗುತ್ತೆ. ನೀವು ಹೋಗಿ ಒಂದು ಶಾಪಲ್ಲಿ ತೊಗೊಂಡು ಬನ್ನಿ, ಓಕೆನಾ? ಓಕೆ, ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಪ್ರೆಸರ್ ಪುಟ್ಟ ಚೇಂಜ್ ಮಾಡ್ಕೋತಾ ಇದ್ದೀನಿ. ನಾವು ಒಂದು ಪೈಪಿಂಗ್ ಥ್ರೆಡ್ ಪೈಪಿಂಗ್ನ ಮಾಡಬೇಕು ಅಂದ್ರೂ ಕೂಡ ಸಿಂಗಲ್ ಪ್ರೆಸರ್ ಪುಟ್ನ ಹಾಕೊಳ್ತೀವಿ. ನೆಕ್ಸ್ಟ್ ಬಂದು ವರ್ಕ್ ಅಂದರೆ ಆರಿ ವರ್ಕ್ ಮಾಡಿರುವಂತಹ ಬ್ಲೌಸ್ಗಳಿಗೂ ಕೂಡ ನಾವು ಸಿಂಗಲ್ ಪ್ರೆಸರ್ ಪುಟ್ನ ಹಾಕೊಂಡು ವರ್ಕ್ ಮಾಡಬೇಕಾಗುತ್ತೆ, ಅಂದರೆ ಸ್ಟಿಚ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಬೀಡ್ಸ್ ಎಲ್ಲ ಹಾಕಿರ್ತಾರೆ, ಹಾಗಾಗಿ ಸಿಂಗಲ್ ಪ್ರೆಸರ್ ಪುಟ್ನ ಹಾಕಿ ನಾವು ಒಂದು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ. ಗೈಸ್, ಕೆಲವರು ಹಾಗೇ ಸ್ಟಿಚ್ ಮಾಡೋದಕ್ಕೆ ಹೋಗ್ತೀರಾ, ಆಗೋದಿಲ್ಲ, ಬಟ್ ಯಾವ ರೀತಿ ಸ್ಟಿಚ್ ಮಾಡ್ತಾರಪ್ಪ ಇದನ್ನ ಅಂತ ಟೆನ್ಷನ್ ತಗೋತೀರಾ. ನಾವು ಆರಿ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ಸಿಂಗಲ್ ಪ್ರೆಸರ್ ಪುಟ್ನ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಇದೊಂದು ನೆನಪಿರಲಿ ನಿಮಗೆ. ಇಲ್ಲಾಂತಂದರೆ ಚೆನ್ನಾಗಿ ಬರೋದಿಲ್ಲ ಅದು. ನೀವು ಡಬಲ್ ಪ್ರೆಸರ್ ಪುಟ್ ಹಾಕಿ ಸ್ಟಿಚ್ ಮಾಡ್ತೀನಿ ಅಂದರೆ ಪರ್ಫೆಕ್ಟಾಗಿ ಬರೋದಿಲ್ಲ, ಓಕೆನಾ? ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ, ಅಂದರೆ ಇಲ್ಲಿ ಪೀಸ್ ಪೀಸ್ ಇತ್ತಲ್ವ, ಎಲ್ಲದನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ ನಾವು ಕ್ರಾಸ್ ಆಗಿಟ್ಟು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಈ ರೀತಿ ಕ್ರಾಸ್ ಕ್ರಾಸ್ ಆಗಿಟ್ಟು ಒಂದು ಸ್ಟಿಚಿಂಗ್ನ ಮಾಡಿಕೊಂಡ್ರೆ ನಾವು ಜಾಯಿಂಟ್ ಮಾಡಿದ್ದೀವಿ ಅಂತಲೇ ಅನ್ಸಲ್ಲ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಒಂದು ಪೈಪಿಂಗ್. ಇವಾಗ ನೋಡ್ತಾ ಇದ್ದೀರಾ, ಕ್ರಾಸ್ ಆಗಿ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಎಲ್ಲದನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಗೈಸ್, ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಥ್ರೆಡ್ ಪೈಪಿಂಗ್ ಏನಿತ್ತು ಅಂದರೆ ಪೈಪಿಂಗ್ ಏನಿತ್ತು, ಪೈಪಿಂಗ್ ಥ್ರೆಡ್, ಅದನ್ನು ನಾನು ಸೆಂಟರ್ಗೆ ಇಟ್ಕೊಂಡು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ಕೇಳ್ತೀರಾ ಎಷ್ಟು ಇಂಚ್ಗೆ ತೊಗೊಂಡಿದ್ದೀರಾ ಅಂತ ಹೇಳಿ, 1 ಇಂಚ್ಗೆ ತೊಗೊಂಡಿದ್ದೀನಿ. ಆ ಒಂದು ಪೀಸ್ ಏನಿದೆ ಅದು 1 ಇಂಚ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ರಾಸ್ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಗೈಸ್, ಒಂದು ಗೋಲ್ಡ್ ಕಲರ್ ಪೀಸ್ ಇತ್ತು ಅಂದರೆ ಒಂದು 1.5 ಮೀಟರ್ ಇದ್ದರೂ ಸಾಕು ನಿಮಗೆ ಗೋಲ್ಡ್ ಕಲರ್ ಪೀಸು. ಅದನ್ನು ಅಂದರೆ ಇವಾಗ ಬ್ಲೌಸ್ ಎಲ್ಲ ಮಿಕ್ಕೊಂಡಿರುತ್ತೆ, ಅಂದರೆ ಇವಾಗ ಬ್ಲೌಸ್ ಎಲ್ಲ ಕೊಟ್ಟಿರ್ತಾರೆ ಸ್ಟಿಚ್ ಮಾಡೋದಕ್ಕೆ, ಅದು ವೇಸ್ಟ್ ಪೀಸ್ ಮಿಕ್ಕೊಂಡಿರುತ್ತಲ್ವ, ಅದನ್ನು ಕೂಡ ಎತ್ತಿ ಇಟ್ಕೊಂಡು ನೀವು ಈ ರೀತಿ ಪೈಪಿಂಗ್ ಥ್ರೆಡ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವುದೇ ಬ್ಲೌಸ್ ಬಂದ್ರೂ ಆರಾಮಾಗಿ ನೀವು ಒಂದು ಥ್ರೆಡ್ ಪೈಪಿಂಗ್ನ ಕೊಟ್ಟು ರೆಡಿ ಮಾಡ್ಬೋದು. ಓಕೆ, ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗೋಲ್ಡ್ ಕಲರ್ ಪೀಸ್ನ ಕ್ರಾಸ್ ಆಗಿ ನಾನು 1 ಇಂಚ್ಗೆ ಕಟ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಪೈಪಿಂಗ್ ಥ್ರೆಡ್ನ ಕೊಟ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಓಕೆನಾ? ಈಕ್ವಲಾಗಿ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲದನ್ನು ಈ ರೀತಿ ಎತ್ತಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಬ್ಲೌಸ್ ಬಂದರೂ ಆರಾಮಾಗಿ ನಾವು ಸ್ಟಿಚ್ ಮಾಡ್ಬೋದು. ಓಕೆ, ಇದನ್ನು ಯಾವ ರೀತಿ ನಾವು ಒಂದು ಬ್ಲೌಸ್ಗೆ ಸ್ಟಿಚ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೇಳಿದರು, ಈ ಒಂದು ಬ್ಲೌಸ್ ಕಟಿಂಗ್ನ ನಾನು ಹಾಕ್ಕೊಂಡಿದ್ದೆ, ಕಟಿಂಗ್ ಹಾಕ್ಬಿಟ್ಟು ನೆಕ್ಸ್ಟು ಸ್ಲೀವ್ಸ್ ವಿಡಿಯೋ ಕೂಡ ಇದರದ್ದಿದೆ. ಅವ್ರು ಕೇಳಿದರು ಪೈಪಿಂಗ್ ಯಾವ ರೀತಿ ರೆಡಿ ಮಾಡಿದ್ರಿ ನನ್ನ ತೋರಿಸ್ಕೊಡಿ ಅಂತ. ಹಾಗಾಗಿ ಈ ಒಂದು ವಿಡಿಯೋ ಹಾಗೇ ಇತ್ತು, ಬಟ್ ನಾನು ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಅವ್ರು ಕೇಳಿದ್ರಲ್ವ ಅನ್ನುವ ಕಾರಣಕ್ಕೆ ಒಂದು ಯಾವ ರೀತಿ ನಾನು ಒಂದು ಥ್ರೆಡ್ ಪೈಪಿಂಗ್ನ ರೆಡಿ ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಸಾರಿ, ಬೇಜಾರು ಮಾಡ್ಕೋಬೇಡಿ. ಆನಂತರ ಇಲ್ಲಿ ನಾನು ಒಂದು ರೆಡಿ ಮಾಡ್ಕೊಂಡಿರುವಂತಹ ಒಂದು ಥ್ರೆಡ್ ಪೈಪಿಂಗ್ನ ನಾವು ಯಾವ ರೀತಿ ನಾವು ಅಟ್ಯಾಚ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಲೈನಿಂಗ್ ಪೀಸ್ ಮೇಲೆ ಇಟ್ಟು ನೆಕ್ ಪೀಸ್ ಅಂದರೆ ನೆಕ್ ಹತ್ರ ಕರೆಕ್ಟಾಗಿ ಒಂದು 1/2 ಇಂಚ್ ಅಂದರೆ ಒಂದು 1/2 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಒಂದು ಸ್ಟಿಚಿಂಗ್ನ ಹಾಕ್ಕೊಳ್ಳಿ. ಇಲ್ಲಿಯೂ ಅಷ್ಟೇ, ನೀವೇನು ಸ್ಟಿಚಿಂಗ್ ಮಾಡಿರ್ತೀರಾ ಅಲ್ಲಿಗೇನೆ ನೀಟಾಗಿ ಒಂದು ಸ್ಟಿಚಿಂಗ್ನ ಮಾಡ್ಕೊಂಡೋಗಿ. ಅಂದರೆ ಸಿಂಗಲ್ ಪ್ರೆಸರ್ ಪುಟ್ಟಲ್ಲೇ ನಾನು ಮಾಡ್ತಾಯಿದ್ದೀನಿ, ಇನ್ನು ಡಬಲ್ ಪ್ರೆಸರ್ ಪುಟ್ಟನ್ನ ಹಾಕ್ಕೊಂಡಿಲ್ಲ, ಚೇಂಜ್ ಮಾಡ್ಕೊಂಡಿಲ್ಲ. ಇದು ಆಗಿ ಇನ್ನೊಂದು ಸ್ಟಿಚಿಂಗ್ನ ಹಾಕಿ ಆದ ನಂತರ ನಾನು ಪ್ರೆಸರ್ ಪುಟ್ಟನ್ನ ಚೇಂಜ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡಿದೆ, ಮತ್ತು ಲೈನಿಂಗ್ನ ತಂದು ಉಲ್ಟಾ ಇಟ್ಕೊಂಡು ಬ್ಲೌಸ್ ಪೀಸ್ ಮೇಲೆ ಉಲ್ಟಾ ಇಟ್ಕೊಂಡಿದ್ದೀನಿ, ಈ ರೀತಿ ಬಂದಿದೆ. ಓಕೆ, ನೋಡ್ತಾ ಇದ್ದೀರಲ್ಲ, ನೀವು ಪರ್ಫೆಕ್ಟಾಗಿ ನೋಡಿಕೊಂಡು ಒಂದು ಬ್ಯಾಕ್ ಹಾಗೆ ಫ್ರಂಟ್ ಎಲ್ಲದನ್ನು ನಾವು ಈ ರೀತಿ ಒಂದು ಥ್ರೆಡ್ ಪೈಪಿಂಗ್ನ ಕೊಟ್ಕೊಳ್ಬೋದು. ಗೈಸ್, ನೋಡ್ತಾ ಇದ್ದೀರಲ್ಲ, ಒಂದು ಪೀಸ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡು ಇವಾಗ ನ್ಯಾಚ್ ಹೊಡ್ಕೊಂಡು ಬ್ಲೌಸ್ ಪೀಸ್ನ ಉಲ್ಟಾ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಒಂದು ಪೈಪಿಂಗ್ ರೆಡಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಏನಾದರೂ ನಿಮಗೆ ಸೀರೆ ಕಲರ್ ಬೇರೆ ಇದ್ದು ಬ್ಲೌಸ್ ಕಲರ್ ಬೇರೆ ಇದ್ದಾಗ ಸೀರೆ ಕಲರಲ್ಲಿ ಕೂಡ ನಾವು ಈ ರೀತಿ ಪೈಪಿಂಗ್ನ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಪೈಪಿಂಗ್ ನಾರ್ಮಲಾಗಿ ಪೈಪಿಂಗ್ ಕೊಡ್ತೀವಿ ಅಂತಂದರೆ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ ಅಲ್ವಾ? ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಸಿಂಗಲ್ ಪ್ರೆಸರ್ ಪುಟ್ಟು ಇನ್ನೂ ಇದೆ, ಓಕೆನಾ? ಇವಾಗ ಒಂದು ಸ್ಟಿಚಿಂಗ್ನ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಒಂದೇ ಸ್ಟಿಚಿಂಗ್ ನಾನು ಹಾಕೋದು, ಡಬಲ್ ಸ್ಟಿಚಿಂಗ್ ಹಾಕೋದಿಲ್ಲ. ಕರೆಕ್ಟಾಗಿ ಪೈಪಿಂಗ್ ನಾವು ಯಾವ ರೀತಿ ನಾರ್ಮಲ್ ಪೈಪಿಂಗ್ ಮಾಡ್ತೀವಿ ಅದೇ ರೀತಿ ಸ್ಟಿಚಿಂಗ್ನ ಕರೆಕ್ಟಾಗಿ ಹಾಕ್ಕೊಂಡು ಬಂದರೆ ಸ್ಟಿಚಿಂಗ್ ಕೂಡ ಕಾಣಿಸೋದಿಲ್ಲ, ಓಕೆನಾ? ನಾನು ಎರಡೂ ಸೈಡ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಸ್ಟಿಚಿಂಗ್
ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪೈಪಿಂಗ್ ಅಂತೂ ಅದರಲ್ಲೂ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಕಸ್ಟಮರ್ ಕೂಡ ತುಂಬಾ ಖುಷಿ ಪಡ್ತಾರೆ ಈ ರೀತಿ ಥ್ರೆಡ್ ಪೈಪಿಂಗ್ನ ನೀವು ಮಾಡಿಕೊಡೋದ್ರಿಂದ. ನಾನು ಹೇಳಿದ್ನಲ್ಲ, ಗೋಲ್ಡ್ ಕಲರಲ್ಲಿ ಬೇಕಿದ್ರು ನೀವು ಪೈಪಿಂಗ್ ಥ್ರೆಡ್ನ ಅಂದರೆ ಥ್ರೆಡ್ ಪೈಪಿಂಗ್ನ ಮಾಡಿಕೊಡ್ಬೋದು. ಕೆಲವರು ಗೋಲ್ಡ್ ಕಲರಲ್ಲಿ ಇಷ್ಟಪಡಲ್ಲ, ಸ್ಯಾರಿದನ್ನೇ ಕಟ್ ಮಾಡಿ ನೀಟಾಗಿ ಸ್ಯಾರಿಲೇ ಪೈಪಿಂಗ್ನ ಕೊಡಿ ಅಂತ ಕೇಳ್ತಾರೆ. ಆವಾಗ ಆರಾಮಾಗಿ ನೀವು ಸ್ಯಾರಿಲಿ ಸ್ವಲ್ಪ ಪೀಸ್ನ ಕಟ್ ಮಾಡಿಕೊಂಡು ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ ನೀವು ಒಂದು ಥ್ರೆಡ್ನ ಕೊಟ್ಟು ನೆಕ್ಸ್ಟ್ ಈ ರೀತಿ ಪೈಪಿಂಗ್ನ ಕೊಡೋದ್ರಿಂದ ತುಂಬಾ ಅಂದರೆ ತುಂಬಾ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೈಪಿಂಗ್ ನೋಡಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೂ ಕೂಡ. ಅವ್ರಿಗೊಂದಷ್ಟು ಐಡಿಯಾಸ್ ಇರೋದಿಲ್ಲ ಕಸ್ಟಮರ್ಗೆ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮಾತ್ರ ಖುಷಿ ಪಡ್ತಾರೆ. ಓಕೆ, ತೋರಿಸ್ಕೊಡಿ ಅಂತ ಕೇಳಿದ್ದಕ್ಕೆ ಇದೊಂದು ಒಂದು ಪೈಪ್ ಅಂದರೆ ಥ್ರೆಡ್ ಪೈಪಿಂಗ್ನ ನಿಮಗೆ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡಿದೆ ಇಲ್ಲಿ. ಓಕೆ, ಇವಾಗ ಉಳಿದಿರುವಂತಹ ವೇಸ್ಟ್ ಪೀಸ್ ಎಲ್ಲನೂ ಕಟ್ ಮಾಡ್ಕೊಂಡು ನೀವು ಈ ರೀತಿ ಒಂದು ಸ್ಟಿಚಿಂಗ್ನ ಮಾಡ್ಕೊಳ್ಬೋದು. ಸ್ಟಿಚಿಂಗ್ ಎಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ. ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ, ಇನ್ನೂ ವಿಚಾರಗಳಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾವುದೇ ವಿಚಾರ ಆದರೂ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎರಡೂ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಡಾಟ್ನ ಹಿಡಿಬೇಕು. ಇವಾಗ ಡಾಟ್ ಹಿಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ನೀವು ಹೇಗಂದರೆ ಹಾಗೆ ಡಾಟ್ನ ಹಿಡಿದ್ರೆ ಅಷ್ಟು ಚೆನ್ನಾಗಿ ನಮಗೆ ಬಫ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಫ್ ಅನ್ನೋದು ಬಂದಿದೆ. ನೋಡ್ತಾ ಇದ್ದೀರಲ್ಲ, ಡಾಟ್ನ ನಾವು ಕರೆಕ್ಟಾಗಿ ಹಿಡಿದ್ವಿ ಅಂದರೆ ಆ ಬಫ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ನಿಮಗೆ ಕಂಪ್ಲೇಂಟ್ ಅನ್ನೋದೇ ಬರೋದಿಲ್ಲ. ಓಕೆನಾ, ಒಂದು ಡಾಟ್ಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಕ್ಲಿಯರಾಗಿ ಒಂದು ವಿಡಿಯೋನ ಮಾಡ್ತೀನಿ ಗೈಸ್. ನೋಡ್ತಾ ಇದ್ದೀರಲ್ಲ, ಇವಾಗ ಅಂದರೆ ನಾನು ಜಸ್ಟ್ ಮೂರೇ ಡಾಟ್ಸ್ ಹಿಡಿಯೋದು. ಕಸ್ಟಮರ್ ಏನಾದರೂ ನಾಲ್ಕು ಡಾಟ್ಸ್ ಬೇಕು ಅಂತ ಕೇಳಿದ್ರೆ ಮಾತ್ರ ನಾಲ್ಕು ಡಾಟ್ಸ್ನ ಕೊಡ್ತೀನಿ. ಅವಶ್ಯಕತೆ ಇಲ್ಲ, ಒಂದು ಡಾಟ್ಸ್ ಏನಿದೆ ಸೈಡ್ಗೆ ಬರುತ್ತೆ ಅದು ಏನು ಅವಶ್ಯಕತೆ ಇಲ್ಲ. ಅದು ಜಸ್ಟ್ ಮೂರು ಡಾಟ್ಸ್ನ ನೀವು ಕರೆಕ್ಟಾಗಿ ಹಿಡಿದ್ರಿ ಅಂತಂದರೆ ಮೂರೇ ಡಾಟ್ಸ್ ಸಾಕು ಗೈಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು. ಓಕೆ, ನೀವು ನಾಲ್ಕು ಡಾಟ್ಸ್ ಏನಾದರೂ ಹಿಡಿತಾ ಇದ್ದರೆ ನಾಲ್ಕು ಡಾಟ್ಸೇ ಇಟ್ಕೊಳ್ಳಿ. ಅಕಸ್ಮಾತ್ ಮೂರೇನಾದರೂ ಕೊಡ್ತಾ ಇದ್ದರೆ ಮೂರೇ ಸಾಕು ಅಂತ ಅಂದ್ಕೊಳ್ತೀನಿ. ಓಕೆ ಫೈನ್, ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರಂಟ್ ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚ್ನ ಮಾಡ್ಕೊಳ್ತೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಕೂಡ ರೆಡಿಯಾಗಿದೆ. ಬ್ಯಾಕ್ ಬಂದು ಒಂದು ಪೈಪಿಂಗ್ ಥ್ರೆಡ್ನ ಕೊಟ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದು ತುಂಬಾ ಸಿಂಪಲ್ಲಾಗಿ ಈ ಒಂದು ವಿಡಿಯೋನ ತೋರಿಸೋದಕ್ಕೆ ಟ್ರೈ ಮಾಡಿದೆ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಓಕೆ ಗೈಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ.